ಬನಶಂಕರಿ ವಾರ್ಡ್ನ ಬಿಬಿಎಂಪಿ ಸದಸ್ಯ ಅನ್ಸಾರ್ ಪಾಷಾರವರು ಯಾವುದೇ ಕಿರುಕುಳ ನೀಡಿಲ್ಲ. ಕೌಟುಂಬಿಕ ವಿಚಾರವಾಗಿ ಅವರ ಮೇಲೆ ತಪ್ಪು ಗ್ರಹಿಕೆಯಿಂದ ಆರೋಪಿಸಲಾಗಿತ್ತು ಎಂದು ಆತ್ಮಹತ್ಯೆಗೆ ಯತ್ನಿಸಿದ ವಿವಾಹಿತ ಮಹಿಳೆ ಆಯಿಷಾ ಸಿದ್ದಿಕಿ ಸುಲ್ತಾನ್ ಸ್ಪಷ್ಟಪಡಿಸಿದ್ದಾರೆ. ಬನಶಂಕರಿ ಮಹಿಳಾ ಪೊಲೀಸ್ ಠಾಣೆಗೆ ಖುದ್ದು ಆಗಮಿಸಿ ಪೊಲೀಸರಿಗೆ ಲಿಖಿತ ಹೇಳಿಕೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಲಾಗುತ್ತಿದೆ, ಅದರಲ್ಲಿ ಯಾವುದೇ ಹುರುಳಿಲ್ಲ. ಅನ್ಸಾರ್ ಪಾಷಾ ಚಾಚಾ ಅವರು ನನಗೆ ಸೇರಿಸಿದ್ರು ನನಗೆ ಗಂಡನ ಜೊತೆ. ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ನನ್ನ ಹೆಸರು ಶಫಿಯುಲ್ಲಾ ಅಂತ. ಅದು ಒಂದು ವಾರದಿಂದ ಏನು ಮಾಧ್ಯಮಗಳಲ್ಲಿ ಬಂತು ನನ್ನ ಹೆಂಡತಿ ಪರವಾಗಿ. ನಾನೇ ಕ್ಷಮೆಪಣೆ ಕೇಳ್ತೇನೆ ಎಲ್ಲರಿಗೂ. ಯಾರ್ಯಾರಿಗೂ ತೊಂದರೆ ಅನುಭವಿಸಿದ್ದೀರಾ, ಯಾರ್ಯಾರು ನೋಡಿದ್ದೀರಾ ಈ ವಿಡಿಯೋಗಳು, ಅವ್ರ ಪರವಾಗಿ ನಾನೇ ಕ್ಷಮೆಪಣೆ ಕೇಳ್ತೇನೆ. ಅವ್ನು ನನ್ನ ಹುಚ್ಚಿ ಗಂಡನ ಹುಚ್ಚಿಯಾಗಿ ಏನೇನೋ ಯಾರ್ಯಾರೋ ಮೇಲೆ ಹೇಳಿದಾರ, ಅದನ್ನು ಕೈ ಮೊದಲು ಕೇಳ್ತೇನೆ. ಎಲ್ಲರಿಗೂ ಕ್ಷಮಿಸಿ, ಇವಾಗ ನಾವಿಬ್ಬರು ಒಂದಾಗಿದ್ದೀವಿ. ಅನ್ಸಾರ್ ಪಾಷಾ ಅಣ್ಣನ ಅವರೇ ನಮಗೆ ಎಲ್ಲ ಸೇರಿಸಿದ್ದಾರೆ. ಇನ್ನು ಮುಂದೆ ಏನಾದರೂ ಆಗಲಿ ನಾವು ಯಾರ ಹೆಸರುಗಳನ್ನು ತೊಗೊಳ್ಳಲ್ಲ. ತೊಗೊಂಡ್ರೆ ನಮ್ಮ ಮೇಲೆ ನೀವೇನು ಕಾನೂನು ಕ್ರಮ ತೊಗೊಳ್ತೀರಾ ತೊಗೋಬೋದು. नजर से मिलाई मजा आ गया मेरे रश के कमर तूने पहली नजर जब नजर से मिलाई मजा आ गया जब नजर से मिलाई. ಅನ್ಸಾರ್ ಪಾಷಾ ಮಾತನಾಡಿ, ದಂಪತಿಗಳು ನೆಮ್ಮದಿಯಾಗಿ ಬಾಳಲಿ ಎಂದು ಹಾರೈಸಿದರು. ಮೀಡಿಯಾ ಪೊಲೀಸ್ ಲಾಯರ್ ಪೊಲೀಸ್ ಅಲೆ ಸಬ್ ಮಿಲ್ಕೋ ಹಮೆ ಕೊನೆ ಫಸ್ಟ್ ಮೀಡಿಯಾ ಪಬ್ಲಿಸಿಟಿ ಹಂಗ ಹಕ್ಕು ಪೊಲೀಸ್ ಅಲೆ ಲಾಯರ್ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಕಲ್ ಸಬ್ ಮಿಲ್ಕೋ ಜಿಂದಗಿ ಬನಿ ತುಮೇ ತುಮೇ ಕರ್ಲೆ ವಿಚಾರಾ ಇಸ್ಕೆ ಬಾದ್ ತುಮೇ ಹೇ ತುಮೇ ತುಮೇ ಲಡ್ ಲೇತಾ ಉಸ್ ಜವಾಬ್ದಾರಿ ತುಮ್ ದೋಜಿನೇ ಚ ನಾ ತುಮಾರಾ ಅಮ್ಮ ಬಾಬಾ ನಾ ತುಮಾರ ಚಿಗರಿಗೆ ಅಮ್ಮ ಬಾಬಾ ನಾ ಹಮ್ಮೆ ಕೌನ್ ಮೀ ಜವಾಬ್ದಾರಿ ತುಮೇ ಚ ಇಸ್ಕೆ ಬಾದ್ ಕ್ಯಾ ದೋ ಬಾದೋ ಪೊಲೀಸ್ ಸ್ಟೇಷನ್ ಮೇ ನಾ ಕಂಪ್ಲೇಂಟ್ ಮೇಲೆ ಖಾನಂ ಕೆ ಅಂದ್ರೆ ತುಮ್ನಾ ದೋಜಿನೇ ತಕ್ಕ ಇಸ ಉಮ್ಮೀದ್ ರಖ್ಲಿಯ ಡೆಫಿನೆಟ್ಲಿ ನಾನು ಹೇಳ್ತಾರ ಅರ್ಥ ಆಯ್ತಾ. ನಮ್ಮ ದೇಶದಲ್ಲಿ ನೀವು ಹುಟ್ಟಿರೋ ನಾವು ಪುಣ್ಯ ಆ ದೇಶದ ಮರದಿ ಇಟ್ಕೊಂಡು ನಾವು ಈ ಕರ್ನಾಟಕ ನಾನು ಬಾಳ್ತಿರೋದು ನಾವು ಕರ್ನಾಟಕದ ಮರದಿ ಇಟ್ಕೊಂಡು ಎಲ್ಲ ಜೊತೆ ನಾವು ಎಲ್ಲ ಜಮೀನ್ ಜೊತೆ ಹೋಗಿ ಅವ್ರು ನೋಡ್ಕೊಂಡು ನಮ್ಗೆ ಚೆನ್ನಾಗಿ ಬಾಳ್ಬೇಕು ಬಾಳ್ಕೊಂಡ್ರೆ ನಮ್ಗೆ ಮೆರದು. ನೀವು ಕಿತ್ತಾಡ್ಕೊಂಡು ನಾವು ಬರೋದು ಟ್ಯೂಷನ್ ಹೋಗೋದು ಅದೆಲ್ಲ ಮಾಡೋಕ್ಕೆ ಅವಮಾನ ಮಾಡಿಕೊಂಡು ಒಂದು ಹುಡುಗಿ ಆ ಹುಡುಗಿ ಮನೆಯಲ್ಲಿ ಜೀವನ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ಗಂಡಿನ ಸಾಕೊಂಡು ಕೈ ತೊಗೊಂಡು ಸಂಸಾರ ಮಾಡ್ಕೊಂಡು ನೀನು ನಿನ್ನ ಹೆಂಡತಿ ಕೈ ಇಟ್ಕೊಂಡು ಬಾಳ್ಕೊಂಡು ಕಚ್ಚಿ ಹೋಗಿ ಎಲ್ಲ ನಿಮ್ಮ ಮನೆ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲ ಸರಿ. ನೀವೇ ಸರಿಗಿಲ್ಲ ಅಂದರೆ ಬೇರೆಯವ್ರಿಗೆ ಯಾಕೆ ಕೊಟ್ಟಿರೋ ನೀವು ಮುಖ್ಯ ಮತ್ತು ಎಲ್ಲ ನಾವು ಕರ್ನಾಟಕದ ವ್ಯಕ್ತಿಗಳು ಪುಣ್ಯಾನ ಅದನ್ನಲ್ಲಿ ಇಷ್ಟೆಲ್ಲ ಮತ್ತು ಯಾಕೆ ಮಾಡ್ಕೊಂಡ್ರೆ ಅವಮಾನ. ಅದಕ್ಕೆ ನಾವು ಇಲ್ಲಿ ಇದ್ರು ಹಾಗೆ ಒಳ್ಳೇದಾಗಬೇಕು ನಮಗೆ ಅದೇ ಒಳ್ಳೆಯ ಸ್ಥಾನ ಎಲ್ಲ ಜನತ ಕರ್ನಾಟಕ ಜನಕ್ಕೆ ಬೀಳ್ಕೊಂತದ್ದು ಏನು ಹೇಳಿದ್ರೆ ಈಗ ನಾವು ನಮ್ಮ ಮೇಲೆ ಬಂದಿದೆ ಏನೋ ಹಿಂಗೆ ಮಾಡ್ರು ಹಿಂಗೆ ಮಾಡ್ಕೊ ನಮ್ಗೆ ಏನಿಲ್ಲ ಹುಡುಗಿ ಹುಡುಗ ಎಲ್ಲ ಇದ್ದು ಇಲ್ಲೇ ಇದ್ದಾರೆ ನಮ್ಮಲ್ಲಿ ಏನು ಪಾತ್ರ ಇಲ್ಲ ಏನಿಲ್ಲ ನಮಗೆ ಅವ್ರ ಕುಟುಂಬಕ್ಕೆ ಸಂಬಂಧ ಇಲ್ಲ. ತಿರ್ಗಾ ನಾವು ಬಂದು ನನ್ನ ಹೆಸರು ಬಂದಿದ್ದಕ್ಕೆ ದೇವರು ಏನೋ ನನಗೆ ಉಡಿಸಿ ಇದು ಒಂದು ಹೆಸರು ಕೆಡ್ಸ್ಕೊಂಡು ತಿರ್ಗಾ ನಾವು ಜೀವನ ಒಂದು ಮಾಡೋಕ್ಕೆ ದೇವರು ಉಡಿಸಿರ್ಬೇಕು. ಅದಕ್ಕೆ ನಾವು ಬಂದು ಇವಾಗ ನಾವೆಲ್ಲರೂ ಕರ್ಕೊಂಡು ಪೊಲೀಸು ಮೀಡಿಯಾ ಎಲ್ಲ ಸೇರಿಕೊಂಡು ಲಾಯರು ಎಲ್ಲ ನಾವು ಸೇರಿಕೊಂಡು ಎಲ್ಲ ಜನ ಮುಂದೆ ನಾವು ಇಷ್ಟು ಬೇಳ್ಕೊಂಡು ಒಂದು ಫ್ಯಾಮಿಲಿ ಒಂದಾಗೋದಕ್ಕೆ ನಾವು ಒಂದು ಎಲ್ಲರೂ ಸೇರ್ಕೊಂಡು ಒಂದು ಮಾಡ್ತಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಶಾಂತಿ ಕಾಣಲಿ, ವಿಶ್ವಾಸ ಶಕ್ತಿ ಕೊಡಲಿ, ಎಲ್ಲರೂ ಬರೋದಿಕ್ಕೊಳ್ಳಿ. ನಮಗೆ ಅದೇ ನಮ್ಗೆ ಸಂತೋಷ. ಅವ್ರು ಇಬ್ಬರು ಒಂದಾಗಿ ಬಾಳ್ಕೊಂಡು ಹೋಗಲಿ ಹೇಳಿ ನಾನು ಇಷ್ಟೇ ನಮ್ಮ ಹತ್ರ ಕೇಳ್ಕೊಂಡಿದ್ದೀನಿ. ಇದರಲ್ಲಿ ನೀವು ಯಾರ್ಯಾರು ನೋಡ್ತಾರೆ, ಒಬ್ಬ 198 ಸದಸ್ಯ ನಾನು ಅವಮಾನ ಆಗಿ ಅವಮಾನಕ್ಕೆ ತಲೆ ಕೊಟ್ಟು ಎಲ್ಲ ತಿಳ್ಕೊಂಡು ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಎಲ್ಲ ಸೇರಿಕೊಂಡು ಒಂದು ಮಾಡ್ತೀರಿ. ನಾವು ಇದೇ ಥರ ಯಾವ ಕೌನ್ಸಿಲರ್ ಆಗಲಿ ಯಾವ ಜನ ಆಗಲಿ
ಮೀಡಿಯಾ ಆಗಲಿ ಫಸ್ಟ್ ತನಿಖೆ ಮಾಡಬೇಕು, ಯಾರು ಒಳ್ಳೆಯವರು ಕೆಟ್ಟವರು ಎಲ್ಲ ನೋಡಿಕೊಂಡೇ ನೀವು ಪಬ್ಲಿಸಿಟಿ ಮಾಡಬೇಕು. ನೀವು ಈ ಥರ ಅವಮಾನ ಮಾಡ್ರೆ ಯಾರೋ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದುಬಿಟ್ರೆ ಕೌಂಟರ್ ಏನು ಮಾಡ್ತೀರ? ಅವಮಾನಕ್ಕೆ ಬೇಡಪ್ಪ, ನಾನು ಅವಮಾನ ಬಿಟ್ಟರೆ ಸುತ್ತಬಿಟ್ರೆ ನಮ್ಮ ದೇಶದ ಮೆರೆದು ಹೋಗ್ತೀನಿ, ಕರ್ನಾಟಕದ ಮೆರೆದು ಹೋಗ್ತೀನಿ. ಅದೇ ಬೇಡ, 98 ವಾರ್ಡಿದ್ದರಿಂದ ಅವರಿಂದ ನಾನು ಬೇಡ್ಕೊಂಡಿದ್ದೀನಿ, ಯಾರ ಸದಸ್ಯ ಆಗಲಿ, ಯಾರ ಸದಸ್ಯ ಆಗಲಿ, ಎಮ್ಮೆ ಆಗಲಿ, ಯಾರಿಗೆ ಆಗಲಿ, ಮೀಡಿಯಾ ಅವ್ರಿಗೆ ನಾನು ಹೇಳ್ತಾ ಇರೋದು, ಕಳಿಗಳಿಗೆಯಿಂದ ನೀವು ದಯವಿಟ್ಟು ನೀವು ಫಸ್ಟು ವಿಚಾರಣೆ ಮಾಡ್ಕೊಬೇಕು. ವಿಚಾರಣೆ ಮಾಡಿಕೊಂಡು ಒಳ್ಳೆಯವರು ಕೆಟ್ಟವರು ನೋಡಿಕೊಂಡು ಆಮೇಲೆ ನೀವು ಪಬ್ಲಿಸಿಟಿ ಮಾಡಿ. ಇವಾಗ ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ದೀನಿ, ಇವಾಗ ಯಾವುದೋ ಒಂದು ಹುಡುಗಿ ಬುದ್ಧಿ ಕಮ್ಮಿ ಆದರೆ ಟಿ ವಿನಲ್ಲಿ ಮೊಬೈಲಲ್ಲಿ ಎಲ್ಲ ಕಲಿಸ್ಬಿಟ್ಟಮೇಲೆ ಇಷ್ಟು ಪಬ್ಲಿಸಿಟಿ ಮಾಡ್ರಲ್ಲ. ನೀವು ದಯವಿಟ್ಟು ಮೀಡಿಯಾ ಅವರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನಾವು 198 ವಾರ್ಡ್ನಲ್ಲಿ ಒಬ್ಬ ಸದಸ್ಯ ಮಾಡಿದ್ದೀವಿ, ಸಂಸತ್ ಪಾಶ ಬಂಗಶೇರಿ ವಾರ್ಡ್, ಬಂಗಶೇರಿ ವಾರ್ಡ್ನಲ್ಲಿ ನಾವು ತಪ್ಪಾಗತ್ತೆ, ಬಂಗಶೇರಿ ತಾಯಿ ಇರೋದು, ನಾವು ತಪ್ಪಾಡ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಮೀಡಿಯಾ ಅವರು ನೋಡಿಕೊಂಡು ಇದು ಎಲ್ಲ ಮೀಡಿಯಾನಲ್ಲಿ ಹಾಕಿಕೊಂಡು ನಿಮ್ಮ ಧರ್ಮ ಅದು. ಯಾಕಂದರೆ ನೀವು ಕೆಟ್ಟವ್ರಿಗೆ ತೋರಿಸಿದ್ರೆ ಒಳ್ಳೆಯವ್ರಿಗೆ ತೋರಿಸ್ತಾರೆ, ನೀವು ಕೆಟ್ಟವ್ರಿಗೆ ತೋರಿಸಿದ್ರೆ ಒಳ್ಳೆಯವ್ರಿಗೆ ತೋರಿಸಿ. ಎಲ್ಲ ಮೀಡಿಯಾನಲ್ಲಿ ಹಾಕಿ ನೀವು ಚರ್ಚೆ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕ ಮರೆದಿದ್ದೀನಿ. ದಯವಿಟ್ಟು ಮೀಡಿಯಾ ಅವ್ರಿಗೆ ನಾನು ಕಳಿಕಳೆಯನ್ನು ಕೇಳ್ಕೊಂತೀನಿ, ಎಲ್ಲ ಮೀಡಿಯಾನಲ್ಲಿ ಬರಬೇಕು ಇದು ನನ್ನ ಮಾತು. ನಮಸ್ಕಾರ, ಜೈ ಹಿಂದ್, ನಮಸ್ಕಾರ, ಆಶೀರ್ವಾದ. ಒಳ್ಳೇದು ಮಾಡಿ ಒಳ್ಳೇದು ಮಾಡಿ.